ಮೇಕೆದಾಟು ವಿವಾದಕ್ಕೆ ಸಂಬಂಧಪಟ್ಟಂತೆ ಸಚಿವ ಕಾರ್ಜೋಳ ರವರು ಮಾಜಿ ಜಲಸಂಪನ್ಮೂಲ ಸಚಿವರ ವೈಯಕ್ತಿಕ ತೇಜೋವಧೆ ಮತ್ತು ಅವಹೇಳನಕಾರಿ ಹೇಳಿಕೆಯ ಖಂಡನಾರ್ಹ ಜಗಜ್ಯೋತಿ ಬಸವಣ್ಣ ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯಗಳಿಗೆ ವಿರುದ್ಧವಾಗಿ ಸಾಮಾಜಿಕ ಸ್ವಾಸ್ಥ್ಯ ಹಾಳು ಮಾಡುವುದಕ್ಕೆ ತಮ್ಮ ಸ್ವಜಾತಿಯ ಮುಖಂಡರಿಂದ ಪ್ರಚೋದನಕಾರಿ ಹೇಳಿಕೆಗಳನ್ನು ಕೊಡಿಸುವ ನಡವಳಿಕೆಯ ವಿರುದ್ಧ ವಿಜಯಪುರ ನಗರದಲ್ಲಿ ಕೈ ಪದಾಧಿಕಾರಿಗಳು ಕಿಡಿಕಾರಿದ್ದಾರೆ. ಪಾಟೀಲರು ಹಾಗೂ ಕಾಂಗ್ರೆಸ್ ಪಕ್ಷದ ಸಾಧನೆಗಳನ್ನು ಸಹಿಸದ ಗೋವಿಂದ ಕಾರಜೋಳ ಅವರು ತಮ್ಮ ಮುಂದಿನ ರಾಜಕೀಯ ವೈಫಲ್ಯತೆಯನ್ನು ಮನಗಂಡು ಹತಾಶ ಮನೋಭಾವದಿಂದ ಮಾಜಿ ಶಾಸಕರಾಗಿರುವ ರಾಜು ಆಲ್ಗೂರ್ ಹಾಗೂ ಎಂಬಿ ಪಾಟೀಲರ ವಿರುದ್ಧ ಸುಖಾಸುಮ್ಮನೆ ಅಪಪ್ರಚಾರಕ್ಕೆ ಮುಂದಾಗಿರುವುದು ಖಂಡನಾರ್ಹ ಎಂದು ಹೇಳಿದರು. ವಿಜಯಪುರ ಜಿಲ್ಲೆಯಲ್ಲಿ ಛಲವಾದಿ ಸಮಾಜವು ಎಲ್ಲ ವರ್ಗದ ಸಮುದಾಯದವರ ಜೊತೆಗೆ ಸೌಹಾರ್ದಯುತವಾಗಿ ಬಾಂಧವ್ಯವನ್ನು ಹೊಂದಿದ್ದು ಎಲ್ಲರಿಗೂ ಕೂಡ ಅದು ಗೊತ್ತಿರುವ ವಿಷಯವಾಗಿದೆ. ಮೇಕೆದಾಟು ಯೋಜನೆಯ ನೆಪದಲ್ಲಿ ವಿನಾಕಾರಣ ಪತ್ರಿಕೆಗಳಲ್ಲಿ ಅನಾಮಧಿಯ ಪ್ರಕಟಣೆ ನೀಡಿ ಆರೋಪ ಮಾಡಿ ಎಂಬಿ ಪಾಟೀಲರ ತೇಜೋವಧೆಗೆ ಹುನ್ನಾರ ಮಾಡ್ತಾ ಇರುವುದು ಎಲ್ಲ ಜನರಿಗೆ ತಿಳಿದಿರುವ ವಿಷಯವಾಗಿದೆ. ರಾಜಕಾರಣದಲ್ಲಿ ರಾಜಕಾರಣ ಮಾಡುವವರಿಗೆ ರಾಜಕೀಯದಲ್ಲಿ ಹೆಚ್ಚು ಕಾಲ ಉಳಿಗಾಲ ಇಲ್ಲ ಎಂಬುದು ಗೋವಿಂದ ಕಾರಜೋಳ ಅವರು ಅರಿಯಬೇಕು. ಇನ್ನು ಎಸ್ಸಿ ಎಸ್ಟಿ ಪರ ಯೋಜನೆಗಳಾದ ಎಸ್ಸಿಪಿ ಟಿಎಸ್ಪಿ ಅನುದಾನದ ಹಣದ ಮೊತ್ತವನ್ನು 5 ಲಕ್ಷದಿಂದ 1 ಲಕ್ಷಕ್ಕೆ ಇಳಿಸಿರುವ ಇವರ ಸಣ್ಣತನ ತೋರಿಕೆ ಕೊಡುತ್ತದೆ. ದಲಿತರ ಪರ ಕಾಳಜಿ ಎಷ್ಟಿದೆ ಅನ್ನುವುದನ್ನು ದಲಿತ ಸಂಘರ್ಷ ಸಮಿತಿಯ ಸಂಚಾಲಕರಾಗಿ ತಮ್ಮ ಮೂಲಕ ಪ್ರಾಮಾಣಿಕ ಹೋರಾಟ ಮಾಡಿ ರಾಜಕೀಯ ಪ್ರವೇಶ ಮಾಡಿದ ರಾಜು ಆಲ್ಗೂರ್ ಅವರು ಶಾಸಕರಾಗಿ ಆಯ್ಕೆಯಾಗಿ ತಮ್ಮ 20 ವರ್ಷಗಳ ರಾಜಕೀಯ ಜೀವನದಲ್ಲಿ ಯಾವುದೇ ಸಮುದಾಯದ ವಿರುದ್ಧ ಸುಳ್ಳು ಜಾತಿ ನಿಂದನೆ ಪ್ರಕರಣ ದಾಖಲಿಸಿರುವುದಿಲ್ಲ, ಹಾಗೆ ಯಾವುದೋ ಪ್ರಕರಣಕ್ಕೆ ಪ್ರಚೋದನೆ ನೀಡಿರುವುದಿಲ್ಲ. ಅಲ್ಲದೆ ಎಲ್ಲ ವರ್ಗದ ಸಮಾಜದ ಜೊತೆ ಸೌಹಾರ್ದಯುತವಾಗಿ ಬಾಂಧವ್ಯವನ್ನು ಇಟ್ಟುಕೊಂಡು ಮೌಲ್ಯಾಧಾರಿತ ಜೀವನವನ್ನು ನಡೆಸುತ್ತಿದ್ದಾರೆ. ರಾಜು ಆಲ್ಗೂರ್ ಅವರು ಸ್ವತಃ ದಲಿತರಾಗಿದ್ದು ಯಾವುದೇ ದಲಿತ ಟ್ರಂಪ್ ಕಾರ್ಡ್ ಬಳಸದೆ ಸಂವಿಧಾನಾತ್ಮಕವಾದ ಸವಲತ್ತನ್ನು ತಮ್ಮ ಪ್ರಾಮಾಣಿಕ ಹೋರಾಟದ ಮೂಲಕ ಪಡೆದುಕೊಂಡಿದ್ದಾರೆ. ಇದನ್ನು ಕೆಲವರು ಸಹಿಸದೆ ಅವರ ಮೇಲೆ ಇಲ್ಲಸಲ್ಲದ ಆರೋಪವನ್ನು ಮಾಡಿ ಅವರ ವೈಯಕ್ತಿಕ ತೇಜೋವಧೆಗೆ ಮುಂದಾಗಿರುವುದು ಖಂಡನೀಯವಾಗಿದೆ. ಗೋವಿಂದ ಕಾರಜೋಳರವರು ಇದೇ ರೀತಿಯಾಗಿ ರಾಜಕೀಯವನ್ನು ಜಾತಿ ಕಾರ್ಡ್ ಬಳಸಿ ಬ್ಲ್ಯಾಕ್ಮೇಲ್ ಮಾಡ್ತಾ ಮುಂದುವರೆದ್ರೆ ಜನ ಅವರಿಗೆ ಮುಂದಿನ ದಿನಗಳಲ್ಲಿ ತಕ್ಕ ಪಾಠವನ್ನು ಕಲಿಸ್ತಾರೆ ಎಂಬುದನ್ನು ಅವರು ಅರಿತುಕೊಳ್ಳಲಿ. ಈ ವಿಷಯವನ್ನು ಮಾನ್ಯ ಗೋವಿಂದ ಕಾರಜೋಳರವರು ಸ್ಥಗಿತಗೊಳಿಸಬೇಕು, ಜೊತೆಗೆ ಅಭಿವೃದ್ಧಿಪರ ಚಿಂತನೆಯನ್ನು ಮಾಡಬೇಕು. ಇಲ್ಲವಾದಲ್ಲಿ ಅವರ ವಿರುದ್ಧ ನಿರಂತರ ಹೋರಾಟ ಕೈಗೊಳ್ಳಲಾಗುವುದು ಅಂತ ಛಲವಾದಿ ಸಮಾಜದ ಪ್ರಮುಖರು ಒತ್ತಾಯಿಸಿದ್ದಾರೆ. ಈ ಸಂದರ್ಭದಲ್ಲಿ ಚಂದ್ರಶೇಖರ್ ಕೊಡಬಾಗಿ, ಸುಭಾಷ್ ತಳಕೇರಿ, ಅಡವೆಪ್ಪ ಸಾಲ್ಗಲ್, ರಾಜು ಕೊಜಬಾಳ, ವಾಯ್ಸಿ ಮಯೂರ್, ಸುನಿಲ್ ಉಕ್ಲಿ, ಕುಮಾರ್ ಶಾಹಪುರ್ ಸೇರಿದಂತೆ ಅನೇಕ ಜನರು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಸಾರಿ, ಗೋವಿಂದ ಕಾರಜೋಳ ಅವರು ಇದನ್ನು ಓಪನ್ ಮಾಡಿದ್ದಾರೆ. ಹೇಗೆ ಓಪನ್ ಮಾಡಿದ್ರು ಅಂದರೆ, ಅವರು ಹಿಂಬಾಲಕರನ್ನ ಮುಂದೆ ಬಿಟ್ಟು ಡಾಕ್ಟರ್ ಎಂ ಬಿ ಪಾಟೀಲ್ ಅವರ ಮನೆಗೆ ಪ್ರೊಸೆಷನ್ ತಗಿಸ್ಕೊಂಡು ಹೋಗಿ ಅವ್ರಿಗೆ ಧಿಕ್ಕಾರ ಕೂಗುವುದಲ್ಲದೆ ಅನ್ ಪಾರ್ಲಿಮೆಂಟರಿ ಶಬ್ದಗಳನ್ನ ಉಪಯೋಗ ಮಾಡುತ್ತೆ. ಇಟ್ಸ್ ಅನ್ಎಕ್ಸೆಪ್ಟೇಬಲ್. ಇದು ಸ್ವೀಕಾರ ಅಲ್ಲ, ಆಗಲಿಕ್ಕೆ ಆಗಂತ ಅಲ್ಲ ಅಂತ ಮಾತನ್ನು ಈ ವೇದಿಕೆಯ ಮುಖಾಂತರ ಹೇಳಿದ್ದೆ. ನಾನು ಇಚ್ಛಾಪಡ್ತೇನೆ ನೋಡಿ, ಏನೇ ಸಮಸ್ಯೆಗಳಿದ್ದಾಗಿಯೂ ಕೂಡ ಎಂ ಬಿ ಪಾಟೀಲರು ಜಲಸಂಪನ್ಮೂಲ ಮಿನಿಸ್ಟ್ರಿ ಇದ್ದ ಸಮಯದಲ್ಲಿ ಈ ಜಿಲ್ಲೆಗಷ್ಟೇ ಅಲ್ಲ, ಇಡೀ ರಾಜ್ಯಕ್ಕೆ ಅವರು ಏನು ಮಹತ್ ಕಾರ್ಯಗಳನ್ನು ಮಾಡಿದ್ದಾರೆ ಎಲ್ಲ ಜನರಿಗೆ ಗೊತ್ತಿತ್ತಂತ. ಈ ಸಂದರ್ಭದಲ್ಲಿ ಅವರು ಏನೇ ರಾಜಕೀಯ ಮಾಡಬೇಕು, ಟೀಕೆ ಟಿಪ್ಪಣಿಗಳು ಡೆಮೋಕ್ರೆಟಿಕ್ ಸೆಟಪ್ನಲ್ಲಿ ಅವು ಯಾವಾಗಲೂ ಇರ್ತವೆ. ಆದರೆ ಅವು ಭಾಳ ಗೌರವಾನ್ವಿತ ರೀತಿಯಲ್ಲಿ ನಡೀಬೇಕು ಟೀಕೆ ಟಿಪ್ಪಣಿಗಳು. ಅದನ್ನು ಬಿಟ್ಟು ದಲಿತ ಕಾರ್ಡ್ ಯೂಸ್ ಮಾಡಿ ದಲಿತ ಕೆಲವು ಸಂಘಟನೆಗಳನ್ನು ಉಪಯೋಗ ಮಾಡಿಕೊಂಡು ಎಂ ಬಿ ಪಾಟೀಲ್ ಮನೆಗೆ ತನಕ ಹೋಗಿ ಗೇರಾವು ಹಾಕಿ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡತಕ್ಕಂಥದ್ದು ಇದು ಒಪ್ಪತಕ್ಕಂಥ ಮಾತು. ಗೊಮ್ಮಟ ನಗರಿಯಲ್ಲಿ ಅನಧಿಕೃತ ಮೊಬೈಲ್ ಟವರ್ ಅಳವಡಿಸದಂತೆ ಲಕ್ಷ್ಮೀನಗರ ಹಾಗೂ ವೆಂಕಟೇಶ್ ನಗರದ ನಿವಾಸಿಗಳು ವಿಜಯಪುರದ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆಯನ್ನು ನಡೆಸಿದರು. ನಗರದ ವಾರ್ಡ್ ನಂಬರ್ 21ರಲ್ಲಿರುವ ಮಹಾಲಕ್ಷ್ಮಿ ದೇವಸ್ಥಾನದ ಹತ್ತಿರ ಅನಧಿಕೃತ ಮೊಬೈಲ್ ಟವರ್ ಅಳವಡಿಸಲು 7 ಜನರು ಮುಂದಾಗಿದ್ದಾರೆ. ಅದಕ್ಕಾಗಿ ಮಡಿವಾಳಯ ಮಠ, ಗುರುದೇವ ಅಂಗಡಿ, ಕಾಶಿರಾಯ್ ಬಿರಾದಾರ್, ಅಶೋಕ್ ಬಗ್ಲಿ, ಬಸವರಾಜ ನವಲಿ, ಮಹಾದೇವಯ್ಯ ಹಿರಮೆಟ್, ಪುತ್ರಪ್ಪ ಗೌಡ ಬಿರಾದಾರ್ ಸೇರಿಕೊಂಡು ಅನಧಿಕೃತ ಟವರ್ ನಿರ್ಮಾಣಕ್ಕೆ ಮುಂದಾಗಿದ್ದು ಖಂಡನೀಯವಾಗಿತ್ತು. ಟವರ್ ನಿರ್ಮಾಣದಿಂದ ಸ್ಥಳೀಯರಿಗೆ ಕಿರಿಕಿರಿ ಆಗುತ್ತೆ, ಅದಕ್ಕಾಗಿ ಟವರ್ ನಿರ್ಮಾಣ ಮಾಡದಂತೆ ಅಪರ ಜಿಲ್ಲಾಧಿಕಾರಿಗಳಿಗೆ ಸ್ಥಳೀಯರು ಮನವಿಯನ್ನ ನೀಡಿದ್ದಾರೆ. ಲಕ್ಷ್ಮೀಗುಡಿ ಗಣೇಶ್ ನಗರ್ ಸರ್, ಲಕ್ಷ್ಮೀಗುಡಿ ಹಿಂದೆ ವಾರ್ಡ್ ನಂಬರ್ 21ರೊಳಗೆ ಒಂದು ಮೊಬೈಲ್ ಟವರ್ ಲಕ್ಷ್ಮೀಗುಡಿ ಎಕ್ಸಾಕ್ಟ್ ಹಿಂದೆ ಕಿರಾಣಿಗೆ ಇದ್ರ ಮೇಲೆ ಒಂದು ನಿರ್ಮಾಣ ಮಾಡ್ತಾ ಇದ್ದಾರೆ. ನಮ್ಮ ಕಾನೂನು ಸರ್ಕಾರ ನಿಯಮ ಅನುಸಾರ
ಯಾವುದೇ ಇದು ಧಾರ್ಮಿಕ ಧಾರ್ಮಿಕ ಸ್ಥಳ ಆಗಲಿ ಶಿಕ್ಷಣ ಸಂಸ್ಥೆ ಆಗಲಿ ಆಸ್ಪತ್ರೆಯಿಂದ 50 ಮೀಟರ್ ದೂರ ಇರ್ಬೇಕಂತ ಹೇಳಿ ಐತಿ ಕಾನೂನು ಇದೆ ಪ್ರಕಾರ ಅದು ಇವ್ರು ಎಲ್ಲ ತೂರಿಟ್ಟು ಅಲ್ಲಿ ಅರೌಂಡ್ 130-150 ಜನರದ ನಾವು ಇದು ತಗೊಂಡ್ಬಂದಿದ್ದೈತಿ ಆ ಇದನ್ನ ಅಂತ ಹೇಳಿ ಪರಿಶೋಧನೆ ಮಾಡಿ ಅವ್ರು ಏನ್ ನಿರ್ಮಿಸ್ತಾರಲ್ಲ ಅದಕ್ಕೆ ಕ್ರಮ ಕೈಗೊಳ್ಬೇಕು ತಾವೇನಂತೀರಿ ಆರೋಗ್ಯದ ಇದ್ರ ಬಗ್ಗೆ ಅಂತ ಹೇಳಿ ಮಾಸ್ಕ್ ಧರಿಸಿ ಅಂತ ಹೇಳ್ತೀರಿ ಮತ್ತೀಗ ಅವರು ಅಂತ ಚಟುವಟಿಕೆ ಮಾಡ್ಲಿಕ್ಕತ್ತಾರ ಇವ್ರ ಮೇಲೆ ತಕ್ಷಣ ಅದು ಕರೆಸ್ಪಾಂಡೆನ್ಸ್ ಆಗುತ್ತಾನೆ ಲೇಟ್ ಆಗ್ತದೆ ಸರ್ ತಾವೇನ್ ಮಾಡಬೇಕು ಈಗಿಂದೀಗ ಮಹಾನಗರ ಪಾಲಿಕಾ ಆಯುಕ್ತರಿಗೆ ಫೋನ್ ಮಾಡಿ ಆ ಸಂಬಂಧಪಟ್ಟಂತ ಅಧಿಕಾರಿಗೆ ಅಲ್ಲಿ ಹೋಗಿ ಸ್ಥಳ ಪರಿಶೀಲನೆ ಮಾಡಿ ತಕ್ಷಣ ಕ್ರಮ ಕೈ ಅವರೆಲ್ಲ ಸಾಮಾನು ತಂದು ಒಗದಿಟ್ಟಾರೆ ಏನ್ ನೀವು ಯಾರು ಬರ್ತಾರ ನಾವು ನೋಡ್ಕೋತೀವಿ ನೀವು ಎಲ್ಲಿ ಹತ್ರ ಹೋಗ್ತೀರಿ ಹೋಗ್ರಿ ನೀವು ಅಂತ ಹೇಳಿ ಪ್ರಭಾವಶಾಲಿ ವ್ಯಕ್ತಿ ಇದಾರ ಆದ್ರೆ ಕಾನೂನು ತೂರಿಟ್ಟು ಇದು ಮಾಡ್ತಾರ ಅಂದ್ಮೇಲೆ ತಾವು ಈ ಕಾನೂನು ಪಾಲನೆ ಮಾಡಬೇಕು ಮತ್ತೆ ಜನರ ಆರೋಗ್ಯ ಹಾಗೂ ಸ್ವಚ್ಛತೆಯನ್ನು ಕಾಪಾಡಿಸ್ತದೆ ತಮ್ಮ ಇದನ್ನ ಅಧಿಕಾರ ಒಳಗದೆ ಸರ್ ತಾವು ಅರ್ಥ ಜನರಿಗೆ ಒಂದು ಅವ್ರ ಮೂಲಭೂತ ಹಕ್ಕುಗಳು ಒದಗಿಸ್ಲಿಕ್ಕೆ ತಮ್ಮ ಅವರು ಅಲ್ಲಿ ಇದು ಜಿ ಟಿವಿ ಕನ್ನಡದ ಕೊಡುಗೆ.